ಚಿಕ್ಕೋಡಿ ಪಟ್ಟಣದ ಆರ್ಡಿ ಹೈಸ್ಕೂಲ್ ಮೈದಾನದಲ್ಲಿ ತಾಲೂಕು ಆಡಳಿತದ ನೇತೃತ್ವದಲ್ಲಿ 73ನೇ ಗಣರಾಜ್ಯೋತ್ಸವವನ್ನು ಆಚರಿಸಲಾಯಿತು. ಚಿಕ್ಕೋಡಿ ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರು ಧ್ವಜಾರೋಹಣ ನೆರವೇರಿಸಿದರು. ಇದಕ್ಕೂ ಮೊದಲು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ಚಿಕ್ಕೋಡಿ ಸದಲ್ಗಾ ಶಾಸಕ ಗಣೇಶ್ ಹುಕ್ಕೇರಿ ಅವರು ಪೂಜೆ ಸಲ್ಲಿಸಿದರು. ಧ್ವಜಾರೋಹಣಕ್ಕೂ ಮೊದಲು ಉಪವಿಭಾಗಾಧಿಕಾರಿ ಸಂತೋಷ್ ಕಾಮಗೌಡ ಅವರು ಧ್ವಜವಂದನೆ ಸ್ವೀಕರಿಸಿ ನಂತರ ಧ್ವಜಾರೋಹಣ ನೆರವೇರಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರರಾದ ಪ್ರಮೀಳಾ ದೇಶಪಾಂಡೆ, ಪುರಸಭೆ ಅಧ್ಯಕ್ಷ ಪ್ರವೀಣ್ ಕಾಂಬಳೆ, ಬಿಇಒ ಬಿಎಂ ಏಕನಮರಡಿ ಸೇರಿದಂತೆ ತಾಲೂಕು ಆಡಳಿತದ ವಿವಿಧ ಇಲಾಖೆಯ ಅಧಿಕಾರಿಗಳು, ಸಿಬ್ಬಂದಿ, ವಿವಿಧ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ವಿವಿಧ ಕಾಲೇಜು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ಗಳನ್ನು ವಿತರಣೆ ಮಾಡಲಾಯಿತು. ಸಾರ್ವಭೌಮ ರಾಷ್ಟ್ರವಾದ ಭಾರತ ನಾವೆಲ್ಲ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯವನ್ನು ಪಡೆದರೂ ಕೂಡ 1950 ಜನವರಿ 26ರಂದು ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ವಿ. ಗಣರಾಜ್ಯ ಅಂದ್ರೆ ಏನು, ಗಣರಾಜ್ಯೋತ್ಸವ ಅಂದ್ರೆ ಏನಂತಂದ್ರೆ, ಇವತ್ತು ನಾವೆಲ್ಲರೂ ಇಷ್ಟು ಶಿಸ್ತುಬದ್ಧವಾಗಿ ಸನ್ಮಾನ್ಯ ಸಂಸದರು, ಸನ್ಮಾನ್ಯ ಶಾಸಕರು, ಅಧ್ಯಕ್ಷರುಗಳು, ವಿವಿಧ ಪುರಸಭೆ ಅಧ್ಯಕ್ಷರು, ಗ್ರಾಮ ಪಂಚಾಯತ್ ಸದಸ್ಯರುಗಳು ಗಣರಾಜ್ಯದಲ್ಲಿರ್ತಕ್ಕಂತಹ ಶಕ್ತಿ ಅಂತ ಹೇಳ್ಬೋದು. ಅಂದ್ರೆ ಈ ದೇಶದಲ್ಲಿ ಜನತ ಪ್ರತಿನಿಧಿಗಳು ಹೇಗೆ ಆಯ್ಕೆ ಆಗಬೇಕು, ಅಧಿಕಾರ ಹೇಗೆ ನಡಬೇಕು, ನ್ಯಾಯಾಂಗ ವ್ಯವಸ್ಥೆ ಹೇಗಿರಬೇಕು, ಕಾರ್ಯಾಂಗ ವ್ಯವಸ್ಥೆ ಹೇಗಿರಬೇಕು, ಆಡಳಿತ ಯಾವ ತರ ನಡೀತಬೇಕು, ಪ್ರಜೆಗಳೇ ನಮ್ಮ ಒಂದು ಜನಪ್ರತಿನಿಧಿಗಳನ್ನ ಹೇಗೆ ಆಯ್ಕೆ ಮಾಡಿಕೊಳ್ಳಬೇಕು, ವ್ಯವಸ್ಥೆಗೆ ಒಂದು ಭದ್ರ ಬುನಾದಿಯನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ಒಂದು ಸಂವಿಧಾನ ರಚನಾ ಸಭೆಯಿಂದ ನಂತರ ಅವರ ಒಂದು ಕರುಡು ಸಂವಿಧಾನದಿಂದ ಕೊನೆಗೆ ಅಂತಿಮವಾಗಿ ನಾವು ಸಂವಿಧಾನದಲ್ಲಿ ಒಂದು ಮಾತು ಬರ್ತದ, ವಿ ದ ಪೀಪಲ್ ಆಫ್ ಇಂಡಿಯಾ ಅಂತ ಹೇಳಿ, ಭಾರತದ ಪ್ರಜೆಗಳಾದ ನಾವು ಈ ಸಂವಿಧಾನವನ್ನ ಇದನ್ನ ಅಂಗೀಕರಿಸಿ ನಮಗೆ ಅರ್ಪಿಸಿಕೊಂಡಿದ್ದೇವೆ ಅಂತ ಹೇಳ್ತೀವಿ ನಾವು. 5 ಕೋಟಿ ಜನಸಂಖ್ಯೆ ಇರತಕ್ಕಂತ ಭಾರತದ ಪ್ರಜೆಗಳಾದ ನಾವು ಅದರ ಒಂದು ಹಿನ್ನೆಲೆಯಲ್ಲಿ ನಾವು ಇವತ್ತು ನಡೀತಾ ಇದ್ದೇವೆ. ಈ ಒಂದು ಗಣರಾಜ್ಯೋತ್ಸವ ಸುಸಂದರ್ಭದಲ್ಲಿ ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು, ನೆಹರು ಅವರನ್ನ, ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರನ್ನ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನ, ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರಂತಹ ಮಹಾನ್ ಇವರಷ್ಟೇ ಅಲ್ಲ, ಎಷ್ಟು ತಿಲಕರು, ಬೇರೆ ಬೇರೆ ಎಲ್ಲಾ ರಾಷ್ಟ್ರೀಯ ಮಹಾನಾಯಕರ ತ್ಯಾಗ ಬಲಿದಾನ ಹೋರಾಟಗಳ ಮೂಲಕ ನಾವು ಸ್ವಾತಂತ್ರ್ಯವನ್ನು ಪಡೆದಿದ್ದೀವಿ. ಶಾಂತಿ ಅಮಿಷ ಮೂಲಕ ಸ್ವಾತಂತ್ರ್ಯವನ್ನು ಪಡೆದು ನಂತರ ಈ ಒಂದು ಸಂವಿಧಾನವನ್ನು ನಾವು ಜಾರಿಗೆ ತಂದಿದ್ದೀವಿ. ಈ ಸಂವಿಧಾನವನ್ನ ಜನವರಿ 26ರಂದನೇ ಇದು ಮಾಡ್ಲಿಕ್ಕೆ ಒಂದು ವಿಶೇಷ ಕಾರಣ ಇದೆ. 1936 ಜನವರಿ 26ರಂದು ನಮ್ಮ ಭಾರತದ ಸ್ವಾತಂತ್ರ್ಯ ಹೋರಾಟಗಾರರು ಮಾತ್ರ ಸಿದ್ಧತೆಯಾಗಿ ನಾವು ಜಾರಿಗೆ ತಂದಿದ್ದು 26ನವೆಂಬರ್ ಅದನ್ನ ನಾವು ಈಗ ಭಾರತ ಸರ್ಕಾರ ಸಂವಿಧಾನ ದಿನಾಚರಣೆ ಅಂತ ಆಚರಣೆ ಮಾಡ್ತಾ ಇದೀವಿ. ಅತ್ಯಂತ ಶ್ರೇಷ್ಠ ಸಂವಿಧಾನ, ಆ ಸಂವಿಧಾನವನ್ನ ರಚಿಸಿದಂತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಿಸುತ್ತಾ ಇವತ್ತು ಭಾರತ ದೇಶದ ಸಂವಿಧಾನ ವಿಶೇಷವಾಗಿ 4 ಮೂಲ ಮಂತ್ರಗಳ ಮೇಲೆ ಅವಲಂಬಿತವಾಗಿರುವಂಥದ್ದು, ನ್ಯಾಯ, ಸಮಾನತೆ, ಸ್ವಾತಂತ್ರ್ಯತೆ ಹಾಗೂ ಸಹೋದರ ಭಾವನೆ, ಈ ಎಲ್ಲ 4 ಮಂತ್ರಗಳನ್ನು ಇವತ್ತು ಸರ್ಕಾರಗಳಾಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರಗಳಾಗಿರ್ಬೋದು ಹಾಗೂ ಪ್ರತಿಯೊಬ್ಬ ಭಾರತದ ಪ್ರಜೆ ಅಚ್ಚುಕಟ್ಟಾಗಿ ಪಾಲಿಸ್ತಾ ದೇಶವನ್ನ ಅಭಿವೃದ್ಧಿ ಪದದಲ್ಲಿ ಕೊಂಡೊಯ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಿನ್ನೆ ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆದಂತ ಪದ್ಮಶ್ರೀ ಪ್ರಶಸ್ತಿ ವಿಜೇತರ ಪಟ್ಟಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ವಿಶೇಷವಾಗಿ 5 ಪದ್ಮಶ್ರೀ ಪ್ರಶಸ್ತಿಗಳು ಬಂದಿದ್ದು ಅತ್ಯಂತ ಸಂತೋಷದ ವಿಷಯದ ಜೊತೆಗೆ ಹೆಮ್ಮೆಯ ವಿಷಯ ಅಂತ ಅನ್ಕೋತಿದ್ದೀನಿ. ಈ ಮೊದಲು ಯಾರು ಇನ್ಫ್ಲೂಯೆನ್ಸಿಯಲ್ ಜನ ಇರ್ತಾರೆ ಅವರಿಗೆ ಪ್ರಶಸ್ತಿ ಕೊಡುವಂತ ಒಂದು ಪದ್ಧತಿಯನ್ನ ಮುರಿದು ಕೇಂದ್ರ ಸರ್ಕಾರ ಪ್ರತಿಭೆಗಳನ್ನ ಹುಡುಕಿ ಕರ್ನಾಟಕ ರಾಜ್ಯಕ್ಕೆ 5 ಜನರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಕೊಟ್ಟಿದ್ದಕ್ಕಾಗಿ ಪ್ರಶಸ್ತಿ ವಿಜೇತರಿಗೂ ಕೂಡ ಹಾಗೂ ಕೇಂದ್ರ ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಇವತ್ತು ಭಾರತ ದೇಶ ಸುಮಾರು 2 ವರ್ಷಗಳಿಂದ COVID-19 ಮಹಾಮಾರಿಯಿಂದ ತಲ್ಲಣಗೊಂಡಿದೆ. ಭಾರತ ಎದುರಿಸುತ್ತಿರುವಂತಹ ಸಂಕಟ, ಇಡೀ ಜಗತ್ತು ಕೂಡ ಈ ಸಂಕಟನ ಎದುರಿಸ್ತಾ ಇದೆ. ಸಾಕಷ್ಟು ಸರ್ಕಾರಗಳ ನಿಯಮಗಳು ಇವತ್ತು ಲಾಕ್ಡೌನ್ ಆಗಿರ್ಬೋದು ಅಥವಾ ಲಸಿಕೀಕರಣ ವ್ಯಾಕ್ಸಿನೇಷನ್ ಆಗಿರ್ಬೋದು ಅತ್ಯಂತ ಪ್ರಭಾವಶಾಲಿಯಾಗಿ ಭಾರತವನ್ನ ಅಷ್ಟೊಂದು ಹಾನಿಗೊಳಗಾಗುವುದನ್ನು ತಡೆಗಟ್ಟಿವೆ.
ಇವತ್ತು ಭಾರತ ದೇಶ ಕಳೆದ 2 ವರ್ಷಗಳಲ್ಲಿ ಸಂಪೂರ್ಣ ಲಾಕ್ಡೌನ್ ಆಗಿ ಸಾಕಷ್ಟು ತೊಂದರೆ ಆಗಿ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದ್ದರೆ ಇವತ್ತು ಭಾರತ ದೇಶದಲ್ಲಿ ಇಬ್ಬರು ವ್ಯಕ್ತಿಗಳು ಲಾಕ್ಡೌನ್ ಇದ್ದರೂ ಕೂಡ ತಮ್ಮ ಕಾಯಕವನ್ನು ಮುಂದುವರಿಸಿಕೊಂಡು ಹೋಗಿದ್ರು ಒಬ್ಬ ಗಡಿ ಕಾಯುವ ಸೈನಿಕ ದೇಶದ ಸೈನಿಕ ಆದರೆ ಇನ್ನೊಬ್ಬ ದೇಶದ ಗೌರವಾನಿತ ರೈತ ಇವತ್ತು ಈ 2 ವರ್ಷಗಳ ಕಾಲ ಗಡಿ ಕಾಯುವುದನ್ನು ಯಾವುದೇ ಸೈನಿಕ ನಿಲ್ಲಿಸಲಿಲ್ಲ ಕೃಷಿ ಚಟುವಟಿಕೆಯನ್ನು ಕೂಡ ಯಾವುದೇ ಕೃಷಿಕ ನಿಲ್ಲಿಸಲಿಲ್ಲ ಅಧಿಕಾರಿ ವರ್ಗದಲ್ಲಿ ಎಲ್ಲವನ್ನು ಸವಿಸ್ಕಾರವಾಗಿ ವ್ಯವಸ್ಥಿತವಾಗಿ ನಾವು ಇವತ್ತು ಅಂದಿನ ಡಾಕ್ಟರ್ ಬಾಬಾಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕೊಟ್ಟಂತ ಈ ಒಂದು ಘಟನೆಯನ್ನು ನಾವು ಆಚರಣೆ ಮಾಡ್ತಾ ಬಂದಿದ್ದೆ ಆದ ಕಾರಣ ಇದು ಬಹಳಷ್ಟು ಮಹತ್ವದ್ದು ಯಾಕಂದ್ರೆ ಇವತ್ತು ಈ ಒಂದು ಚೌಕಟ್ಟು ಇಲ್ಲಾದ್ರೆ ನಾವು ಯಾವ ಪ್ರಕಾರ ಇರಬಹುದು ಅಂತ ನಮಗೆಲ್ಲರಿಗೆ ಅಂದಾಜು ಸರ್ ಆದ ಕಾರಣ ಇವತ್ತು ಈಗೇನು ಸ್ವತಂತ್ರ 75 ಆಜಾದಿಗೆ ಅಮೃತ ಮಹೋತ್ಸವ ನಾವು ಆಚರಣೆ ಮಾಡ್ತಾ ಇದ್ದೀವಿ ಇವತ್ತು ಸಾಕಷ್ಟು ನಾವು ಸ್ವತಂತ್ರವನ್ನು ಬಂದರೂ ಕೂಡ ಇವತ್ತು ಜನರಿಗೆ ಇವತ್ತು ಸಾಕಷ್ಟು ಇನ್ನೂ ಕೂಡ ಸಹಾಯ ಸವಲತ್ತುಗಳು ಸಿಗ್ತಾ ಇರಲಿಲ್ಲ ಅದರಲ್ಲಿ ಕೂಡ ಈ ವರ್ಷ ಇರ್ಬೋದು ಅಥವಾ ಹೋದ ವರ್ಷದಿಂದ ನಮ್ಮ ನರೇಂದ್ರ ಮೋದಿ ಅವರು ಒಂದು ಪ್ರಧಾನಮಂತ್ರಿ ಆದ ನಂತರ ವಿಶೇಷವಾದ ಸವಲತ್ತುಗಳು ಬಯಸ್ತದೆ ಅಂದರೆ ಒಂದು 4-6 ಮಾತ್ರ ನಾನು ಹೇಳ್ತೇನೆ ಯಾಕಂದರೆ ಯಾವುದೇ ಜಾತಿ ಮತ ಇಲ್ಲ ಅಥವಾ ಯಾವುದೇ ಪಕ್ಷಪಾತ ಇಲ್ಲ ಅಂಥದ್ರು ಜನರಿಗೆ ಮುಟ್ಟಿರುವಂಥ ಕೆಲಸ ಇವತ್ತು ಉಜ್ವಲ ಗ್ಯಾಸ್ ಯೋಜನೆ ಹೇಳ್ಬೋದು ಇನ್ನೂವರೆಗೆ ಸ್ವತಂತ್ರ ಸಿಕ್ಕರು ಅಂತ ನಮಗೆ 70 ವರ್ಷ ಆದರೂ ಕೂಡ ನಮಗೆ ಗ್ಯಾಸ್ ಸಿಗ್ತಿದ್ದಲ್ಲ ಎಲ್ಲರಿಗೆ ಗ್ಯಾಸು ಮನೆ ಮನೆಗೆ ಮುಟ್ಟಿಸುವಂಥ ಕಾರ್ಯಕ್ರಮ ಈ ವರ್ಷ ವಿಶೇಷವಾಗಿ ಜಲ್ ಮಂತ್ರಾಲಯವನ್ನು ಸ್ಥಾಪನೆ ಮಾಡಿ ಹರ್ ಘರ್ ಜಲ್ ಅಂತ ಕೂಡ ಘೋಷಣೆ ಮಾಡಿ ಇವತ್ತು ಪ್ರತಿ ಮನೆ ಮನೆಗೆ ಕೂಡ ನೀರಿನ ಕನೆಕ್ಷನ್ ಇರಬೇಕು ಎಲ್ಲಿಯೂ ಕೂಡ ಪಬ್ಲಿಕ್ನಲ್ಲಿ ತುಂಬಿಕೊಳ್ಳಿರೋ ಜನರಿಗೆ ಕೂಡ ಅದು ಸರ್ಕಾರ ವತಿಯಿಂದ ಕೊಡಿಸುವಂಥ ಕಾರ್ಯಕ್ರಮ ಈಗಾಗಲೇ ಹೋದ ವರ್ಷದಿಂದ ಪ್ರಾರಂಭ ಆಗಿ 2ನೇ ವರ್ಷ 3ನೇ ಹಂತದಲ್ಲಿ ಬಹುತೇಕ ಇಡೀ ಭಾರತ ದೇಶದಲ್ಲಿ ಎಲ್ಲರಿಗೆ ಮನೆ ಮನೆಗೆ ಒಂದು ನೀರು ಮುಟ್ಟಿಸುವಂಥ ಕಾರ್ಯಕ್ರಮ ಅದೇ ಪ್ರಕಾರ ಇವತ್ತು ಕಿಸಾನ್ ಸಮ್ಮಾನ ಯೋಜನೆ ಅದರಲ್ಲಿ ಕೂಡ ಯಾವುದೇ ಜಾತಿ ಇಲ್ಲ ಯಾವುದೇ ಮತ್ತಲ್ಲ ರೈತರು ಅಂದುಕೊಳ್ಳೆ ಒಂದೇ ಜಾತಿ ಅಲ್ಲಿ ಎಲ್ಲ ಜಾತಿಯ ಜನ ಇರ್ತಾರೋ ಅವರಿಗೆ ವರ್ಷಕ್ಕೆ 6,000 ಜಮಾ ಮಾಡುವಂಥ ಒಂದು ಕಾರ್ಯಕ್ರಮ ಇಂಥವು 10 ಹಲವಾರು ಯೋಜನೆಗಳನ್ನು ಇವತ್ತು ಘಟನಾ ಆದಿ ಅವತ್ತಿನ ದಿವಸ ಬರೆದು ಇವತ್ತು ಕಾಯ್ದೆ ಕೂಡ ಸಾಕಷ್ಟು ಒಂದು ಅಮೆಂಡ್ಮೆಂಟ್ ಮಾಡೋ ಕೆಲಸ ಕೂಡ ಅಮೆಂಡ್ಮೆಂಟ್ ಅಂದರೆ ಕಾಯ್ದೆಯನ್ನು ಇಲ್ಲಿಂದ ಬದಲಾಯಿಸಿ ಅಲ್ಲಿ ಹೋದ್ರಂತಲ್ಲ ಇವತ್ತು ಸುಮಾರು ನಮಗೆ ಚಿಕ್ಕೋಡಿಗೆ ಬರಬೇಕಾದ್ರೆ ಒಂದೇ ಒಂದು ರೋಡ್ ಇರ್ತಿದ್ದು ಇವತ್ತು 16 ರೋಡ್ಗಳು ಬರೋದ್ರಿಂದ ಅಲ್ಲಿ ರೋಡ್ನಿಂದ ಬರೆಯಪ್ಪ ಅಂದಂಗಾಯ್ತು ಅಂದರೆ ಈ ಪ್ರಕಾರವಾಗಿ ಒಳ್ಳೆಯ ರೀತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಹೊರಟಿದ್ದಾರೆ ಸ್ವಾತಂತ್ರ್ಯ ಸಿಕ್ಕಿದ್ಮೇಲೆ ಇವತ್ತು ನಾವು ನೀವು ಎಲ್ಲರೂ ಕೂಡಿ ಯಾರು ದೇಶಕ್ಕೆ ಬಲಿದಾನವನ್ನು ಕೊಟ್ಟಿದ್ದಾರೋ ದೇಶಿಗೆ ಯಾರು ಹೋರಾಟ ಮಾಡಿ ನಮಗಿವತ್ತು ಸ್ವಾತಂತ್ರ್ಯ ಕೊಟ್ಟಂಥ ಮಾನ್ಯರಿಗೆ ಇವತ್ತು ಯಾವತ್ತು ನಾವು ನೆನೆಸ್ಕೊತಾ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಂಥ ಕಟ್ಟುಕಡೆ ವ್ಯಕ್ತಿಗೂ ಕೂಡ ಇವತ್ತು ತಮ್ಮ ಅಧಿಕಾರ ಆಗಲಿ ಮತ್ತು ಹಕ್ಕನ್ನು ಚಲಾಯಿಸುವುದು ಇವತ್ತು ನಿಜವಾಗೂ ಅಧಿಕಾರವನ್ನಿದೆ ಆ ನಿಟ್ಟಿನಲ್ಲಿ ಸತತವಾಗಿ 2 ವರ್ಷ ಕೋವಿಡ್ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ ಇವತ್ತು ದೇಶದ ಪರಿಸ್ಥಿತಿ ಆಗ್ತಾ ಇದೆ ಮತ್ತು ಇಡೀ ವಿಶ್ವದಲ್ಲಿ ಈ ಕೋವಿಡ್ದಿಂದ ಎಷ್ಟು ಹಾನಿಯಾಗಿದೆ ಅಂತ ನಾವು ನೀವೆಲ್ಲರೂ ಇವತ್ತು ಮಾಧ್ಯಮದಲ್ಲಿ ಮುಖಾಂತರದಲ್ಲಿ ನೋಡ್ಕೋತ ಬಂದಿದ್ದೀವಿ ಆ ನಿಟ್ಟಿನಲ್ಲಿ ತಂದ್ರದಲ್ಲಿ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕಂದ್ರೆ ಯಾವ ಒಂದು ವಿಷಯದಾಗಿ ಈ ಗಡಿ ಭಾಗದಾಗ ಕೋವಿಡ್ ಬರಬೇಕಾದ್ರೆ ಮಹಾರಾಷ್ಟ್ರ ಆಗಲಿ ಅಂದ್ರೆ ಆ ಭಾಗದಿಂದ ಬರುವಾಗ ಫ್ಲಡ್ ಬರುವಾಗ ಸಂದರ್ಭದಲ್ಲಿ ಕೂಡ ಪ್ರತಿಯೊಬ್ಬರು ಕಾಳಜಿಯಿಂದ ಅವರ ಜವಾಬ್ದಾರಿ ಒಂದು ಕೆಲಸವನ್ನು ಮಾಡಿದ್ರು ಆ ನಿಟ್ಟಿನಲ್ಲಿ ನಾವು ಚುನಾಯಿತ ಪ್ರತಿನಿಧಿಗಳು ಕೂಡ ಹೆಚ್ಚಿನ ಕಾಳಜಿ ವಹಿಸಿ ಈ ಭಾಗದಾಗ ಸಾಕಷ್ಟು ಅಭಿವೃದ್ಧಿಯನ್ನು ಕೂಡ ಮಾಡಿದೆವು ಆ ನಿಟ್ಟಿನಲ್ಲಿ ಇವತ್ತು ಸ್ವಾತಂತ್ರ್ಯ ಗಣರಾಜ್ಯೋತ್ಸವ ನಿಮಿತ್ತವಾಗಿ ಈ ಚಿಕ್ಕೋಡಿಯಲ್ಲಿ ವಿಶೇಷವಾಗಿ ಕೇಂದ್ರ ವಿದ್ಯಾಲಯವನ್ನು ಸನ್ಮಾನ್ಯ ನಾಯಕರಾದ ಪ್ರಕಾಶ್ ಅಣ್ಣ ಉಕ್ಕೇರಿ ಅವರು ಇಲ್ಲಿ ಒಂದು ಸುಂದರವಾಗಿ ಕಟ್ಟಡವನ್ನು ಪ್ರಾರಂಭ ಮಾಡಿ ಯಾರ ಮರಿಟೋರಿಯಸ್ ವಿದ್ಯಾರ್ಥಿಯಾಗಿದ್ದರು ಅವರೊಂದು ಕೇಂದ್ರ ವಿದ್ಯಾಲಯವನ್ನು ಇಲ್ಲಿ ಪ್ರಾರಂಭ ಮಾಡಿದರು ಅದನ್ನು ಉದ್ಘಾಟನೆಯನ್ನು ನಾವಾಗಲಿ ಲೋಕಸಭಾ ಸದಸ್ಯರಾಗಲಿ ನಮ್ಮ ಎಲ್ಲ ಸದಸ್ಯರು ಕೂಡಿ ಇವತ್ತು ಅದನ್ನು ಪ್ರಾರಂಭ ಮಾಡಿ ಇವತ್ತು ಶಿಫ್ಟಿಂಗು ಕೂಡ ಇವತ್ತು ಹೋದ ವಾರ ಆಗಿದೆ ಇವತ್ತು ಅದಕ್ಕೆ ಒಂದು ಚಾಲನೆಯನ್ನು ಕೊಡ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಇವತ್ತು ರೋಟ್ರಿ ಕ್ಲಬ್ದವರು ವಿಶೇಷವಾಗಿ ಒಂದು 15 ದಿನ ಹಿಂದ್ಗಡೆ ಅವ್ರ ಒಂದು ಸಹಯೋಗದಿಂದ ಮತ್ತು ನಮ್ಮ ಅನ್ನಪೂರ್ಣೇಶ್ವರಿ ಫೌಂಡೇಶನ್ ವತಿಯಿಂದ ಇವತ್ತು ಪಿ ಯು ಸಿ ವಿದ್ಯಾರ್ಥಿಗೆ
ನೇರವಾಗಿ ನಾವು ಲ್ಯಾಪ್ಟಾಪ್ ಮತ್ತು ಕಂಪ್ಯೂಟರ್ ಕೊಡುವಂತ ಒಂದು ಒಳ್ಳೆ ಕಾರ್ಯಕ್ರಮ ಇಟ್ಟಿದ್ವು ಆ ಟಿಟ್ಟಲ್ಲಿ ಇವತ್ತು ಸದಲ್ಗ ಕೂಡ ಇವತ್ತು ಬಡೂರು ವಿದ್ಯಾರ್ಥಿಗೆ ಪಿ ಯು ಕಾಲೇಜ್ ವಿದ್ಯಾರ್ಥಿಗೆ ಇವತ್ತು ಕಂಪ್ಯೂಟರ್ ಕೊಡುವಂಥ ಇವತ್ತು ಕಾರ್ಯಕ್ರಮವು ಇದು ಸಭೆ ಆದಮೇಲೆ ಅವ್ರು ಕೊಡುವಂಥದ್ದೊಂದು ಕಾರ್ಯಕ್ರಮ ನಾವು ತಲುಪಿಸ್ತೀವಿ ಇವತ್ತು ಚಿಕ್ಕೋಡಿಯಲ್ಲಿ ಶೈಕ್ಷಣಿಕ ಆಗಲಿ ಆರೋಗ್ಯ ಆಗಲಿ ನೀರಾವರಿ ಆಗಲಿ ಪ್ರತಿ ಒಂದು ಮುಂದಿನ ಆಲೋಚನೆ ಮಾಡಿ ಈ ಭಾಗದಾಗ ಯಾವ ರೀತಿ ಒಂದು ಅಭಿವೃದ್ಧಿ ಮಾಡಬೇಕಾಗಿತ್ತು ಮುಂದಿನ ಭವಿಷ್ಯ ಯಾವ ರೀತಿ ಒಂದು ನಿರ್ಮಾಣ ಮಾಡಬೇಕಾಗಿತ್ತು ಅದು ನಾವು ಜವಾಬ್ದಾರಿಯಿಂದ ನಮ್ಮೆಲ್ಲ ಸದಸ್ಯರು ಕೂಡಿ ಅದೊಂದು ಕಾಳಜಿ ವಹಿಸಿದ್ವು ಚುಕ್ಕೋಡಿಗೂ ಕೂಡ ಅಧ್ಯಕ್ಷರಾಗಲಿ ಕಾಂಬ್ಲಿ ಆಗಲಿ ಮತ್ತು ಸಂಜೀವ್ ಕೌಡಿಗೆ ಮಠವರು ಕೂಡ ಇವತ್ತು ವಿಶೇಷವಾಗಿ ಹೆಚ್ಚಿನ ಅನುದಾನ ಕೊಟ್ಟ